ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ಸ್ಲೀವ್ ಅಟ್ಯಾಚ್ ಮಾಡೋದು ಸುಮಾರು ಜನ ಬಿಗಿನರ್ಸ್ಗೆ ಉಲ್ಟಾ ಆಗುತ್ತೆ. ಅದು ಬಿಗಿನರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದೇ ಇವತ್ತು ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಸ್ಲೀವ್ ಜಾಯಿಂಟ್ ಮಾಡೋದು ತುಂಬಾ ಈಸಿ. ಫ್ರಂಟ್ ಕಟ್ ಮಾಡಿರುವಂಥ ಶೇಪ್ ಎರಡು ಫ್ರೆಂಟ್ ಸೈಡೇ ಬರಬೇಕು, ಒಂದು ಫ್ರಂಟ್ ಒಂದು ಬ್ಯಾಕ್. ಆ ರೀತಿ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ತೀರಾ. ಇವಾಗ ನೋಡಿ, ಸ್ಲೀವ್ ಜಾಯಿನ್ ಮಾಡೋವಾಗ ನಾನು ಇಲ್ಲಿ ಫ್ರಂಟ್ ಶೇಪ್ ಸಪ್ರೇಟಾಗಿ ಬ್ಯಾಕ್ ಶೇಪ್ ಸಪ್ರೇಟಾಗಿ ನಾವು ಕಟ್ ಮಾಡಿರ್ತೀವಿ. ಫ್ರಂಟ್ಗೆ ನಾವು ನಾಚ್ ಕೊಟ್ಟಿರ್ತೀವಿ ನಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಸ್ಲೀವ್ ಜಾಯಿನ್ ಮಾಡೋವಾಗ ಎರಡೂ ಸ್ಲೀವ್ ಅಟ್ ಎ ಟೈಮ್ ಜಾಯಿನ್ ಮಾಡ್ಕೋಬೇಕು, ಒಂದೊಂದು ಸ್ಲೀವ್ ಸಪ್ರೇಟಾಗಿ ಜಾಯಿನ್ ಮಾಡಬಾರ್ದು. ಇವಾಗ ನೋಡಿ, ಆ ಕಡೆ ಏನು ಶೇಪ್ ಬಂದಿದೆ ಅಂದರೆ ಫ್ರಂಟ್ ನಾವು ನಾಚ್ ಮಾಡಿರುವಂಥ ಶೇಪ್ ಬಂದಿದೆ. ಅದೇ ಶೇಪ್ನ ಇದಕ್ಕೆ ಆಪೋಸಿಟಲ್ಲಿ ಇವಾಗ ನಾವು ಇಟ್ಕೊಂಡು ಹೋಗಬೇಕು. ಆ ರೀತಿ ಮಾಡೋವಾಗ ನಿಮಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿ ಆದಮೇಲೆ ಒಂದೇ ಸೈಡ್ಗೆ ಬರುತ್ತೆ. ಇವಾಗ ನೋಡಿ, ಇಲ್ಲಿ ಫ್ರಂಟ್ ಇದೆ, ಫ್ರಂಟ್ ಶೇಪ್ ಕೊಟ್ಟಿರೋದು, ಅಲ್ಲಿ ಫ್ರಂಟ್ ಶೇಪ್ ಕೊಟ್ಟಿರೋದಿದೆ. ಆ ರೀತಿ ನೀವು ಮಾಡಬೇಕು. ಇದು ಗೊತ್ತಿಲ್ದಿರೋ ಸುಮಾರು ಜನ ಏನು ಮಾಡ್ತಾರೆ, ಸ್ಲೀವ್ ಸಪ್ರೇಟ್ ಸಪ್ರೇಟಾಗಿ ಜಾಯಿನ್ ಮಾಡ್ಕೊತಾರೆ. ಆ ರೀತಿ ಮಾಡೋವಾಗ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆದ್ರೂ ಕನ್ಫ್ಯೂಸ್ ಆಗೇ ಆಗುತ್ತೆ. ನೀವು ಆ ಸೈಡ್ ನೀವು ಫ್ರಂಟ್ ಇಟ್ಟಿದ್ರೆ ಫ್ರಂಟೇ ಇದಕ್ಕೆ ಆಪೋಸಿಟಲ್ಲಿ ಇಡಬೇಕು, ಬ್ಯಾಕ್ ಸೈಡ್ದು ಪಾರ್ಟ್ ಬ್ಯಾಕ್ ಶೇಪ್ದು ಇಟ್ಟಿದ್ರೆ ಬ್ಯಾಕ್ ಶೇಪ್ದೇ ನೀವು ಈ ಸೈಡ್ ಕೂಡ ಇಡಬೇಕಾಗತ್ತೆ. ಇವಾಗ ಈ ರೀತಿ ಸ್ಲೀವ್ ಜಾಯಿಂಟ್ ಮಾಡಿ ಆದಮೇಲೆ ಲೈನಿಂಗ್ನ ಓಪನ್ ಮಾಡಿ ಅದಕ್ಕೆ ಒಂದು ಟಾಪ್ ಸ್ಟಿಚ್ ಲೈನಿಂಗ್ ಮೇಲೆ ಹಾಕ್ಕೋಬೇಕು. ಅದೇ ರೀತಿ ಇನ್ನೊಂದು ಸ್ಲೀವ್ಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಲೈನಿಂಗ್ನ ಓಪನ್ ಮಾಡಿಬಿಟ್ಟು ಲೈನಿಂಗ್ ಮೇಲೆ ನಾವು ಟಾಪ್ ಸ್ಟಿಚ್ ಹಾಕಬೇಕು, ಮೇನ್ ಪೀಸಲ್ಲಿ ಹಾಕಬಾರ್ದು. ಇವತ್ತು ನಾನು ಸ್ಲೀವ್ ಜಾಯಿಂಟ್ ಮಾಡ್ತಾ ಇರೋದು, ಕಟ್ಟಿಂಗ್ ಕೂಡ ಮಾಡಿದ್ದೀನಿ. ಇದು ಲಾಂಗ್ ಫ್ರಾಕ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋದು. ಇದ್ರದ್ದು ವೀಡಿಯೋ ಎಲ್ಲ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ, ಎಡಿಟಿಂಗಲ್ಲಿದೆ. ಕಟ್ಟಿಂಗ್ ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಸ್ಟಿಚ್ಚಿಂಗು ಕಟ್ಟಿಂಗು ಕೂಡ. ಸ್ಲೀವ್ ಇವಾಗ ಈ ರೀತಿ ಟಾಪ್ ಸ್ಟಿಚ್ ಹಾಕಿ ಆದಮೇಲೆ, ಇದು ತುಂಬ ಸ್ಟಿಫ್ ಆಗಿರೋ ಫ್ಯಾಬ್ರಿಕ್ಕು, ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಸ್ಟಿಚ್ ಮಾಡೋಕ್ಕೆ. ಇವಾಗ ಈ ರೀತಿ ನೀವು ನೀಟಾಗಿ ಮೇನ್ ಪೀಸು ಲೈನಿಂಗು ಅಟ್ಯಾಚ್ ಮಾಡ್ಕೋಬೇಕು. ಯಾವಾಗಲೂ ಲೈನಿಂಗ್ ನಮಗೆ ಕರೆಕ್ಟಾಗಿರುವಂಥ ಮೆಷರ್ಮೆಂಟ್ ಇರುತ್ತೆ. ಇವಾಗ ಲೈನಿಂಗ್ ಎಷ್ಟಿರುತ್ತೋ ಅಷ್ಟಿಗೂ ಮೇನ್ ಪೀಸ್ನ ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋಂಥ ಪೀಸಸ್ನ ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಈ ರೀತಿ ನೀವು ಎರಡೂ ಸೈಡ್ ಮಾಡಬೇಕು, ಆವಾಗ ನಿಮಗೆ ಸ್ಲೀವ್ ಜಾಯಿನಿಂಗ್ ಫಿನಿಷ್ ಆಗುತ್ತೆ. ಯಾರಿಗೆಲ್ಲ ಸ್ಲೀವ್ ಬಂದುಬಿಟ್ಟು ತುಂಬ ಡಿಫಿಕಲ್ಟ್ ಇರುತ್ತೋ ಅವರು ತುಂಬ ಸಿಂಪಲ್ ಟಿಪ್ಪು ಇದು ಫಾಲೋ ಮಾಡಿ, ಒಂದೊಂದು ಸ್ಲೀವ್ ಸಪ್ರೇಟ್ ಸಪ್ರೇಟಾಗಿ ಜಾಯಿನ್ ಮಾಡೋಕ್ಕೆ ಹೋಗಬೇಡಿ. ಅಟ್ ಎ ಟೈಮ್ ನೀವು ಫಸ್ಟ್ ಮಾಡೋಂಥ ಸ್ಟಿಚ್ ಮಾತ್ರ ಎರಡೂ ಅಟ್ ಎ ಟೈಮ್ ಮಾಡಬೇಕು. ಆವಾಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಕನ್ಫ್ಯೂಸ್ ಇಲ್ಲದೆ ಇರುತ್ತೆ. ಇವಾಗ ಎಕ್ಸ್ಟ್ರಾ ಇರುವಂಥ ಪೀಸಸ್ನೆಲ್ಲ ನಾನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ಆದಮೇಲೆ ನಾನು ನಿಮಗೆ ಸ್ಟಿಚಿಂಗ್ ಆದಮೇಲೆ ಇನ್ನೊಂದು ಸ್ಲೀವ್ ಕೂಡ ಅದೇ ರೀತಿ ಸ್ಟಿಚಿಂಗ್ ಮಾಡಿ ಆದಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ನಿಮಗೆ ಬಂದಿದೆ ಅಂತ. ಈ ರೀತಿ ನಿಮಗೆ ಸ್ಟಿಫ್ ಆಗಿರೋ ಕ್ಲಾತ್ಸ್ ಎಲ್ಲ ನೀವು ನೀಟಾಗಿ ಸ್ಟಿಚಿಂಗ್ ಬರಬೇಕು ಅಂದರೆ ಒಂದ್ಸರಿ ನೀಟಾಗಿ ಅದನ್ನು ಅಯನ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡೋವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇವಾಗ ನೋಡಿ, ಇನ್ನೊಂದು ಸ್ಲೀವ್ ಕೂಡ ನಾನು ಅಟ್ಯಾಚ್ ಮಾಡಿ ರೆಡಿ ಆಗಿಬಿಟ್ಟಿದೆ. ಎಕ್ಸ್ಟ್ರಾ ಇರೋ ಪೀಸ್ ಕಟ್ ಮಾಡಿಬಿಟ್ಟಿದ್ದೀನಿ. ಎರಡೂ ಫ್ರಂಟ್ ಸೈಡ್ ಬರುವಂಥ ಪೀಸ್ ಫ್ರಂಟ್ಗೆ ಬಂದಿದೆ, ಬ್ಯಾಕ್ ಸೈಡ್ ಬರುವಂಥ ಎರಡು ಬ್ಯಾಕ್ ಪಾರ್ಟ್ ಶೇಪ್ ಕಟ್ ಮಾಡಿರೋದು ಬ್ಯಾಕ್ ಪಾರ್ಟ್ಗೆ ಬರುತ್ತೆ. ತುಂಬಾ ಈಸಿ, ಟಿಪ್ ಫಾಲೋ ಮಾಡಿ ನೀವು ಸ್ಲೀವ್ ಜಾಯಿನ್ ಮಾಡೋದು. ಒಂದ್ಸರಿ ಟ್ರೈ ಮಾಡಿ. ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.